ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ। ನಾನು ಹರೀಶ್ ಕಾಕೋಳ್। ಇದು ಪಾಳೆಗಾರರು ಆಳಿದ ಕ್ಷೇತ್ರ, ಸಾಧು ಸಂತರು ಬದುಕಿ ಬಾಳಿದ ಸಿದ್ಧರ ಬೆಟ್ಟ ಇರುವ ಕ್ಷೇತ್ರ। ಇಷ್ಟು ಹೇಳಿದ ಮೇಲೆ ಈ ಕ್ಷೇತ್ರ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ। ಎಸ್, ಅದು ಬೇರೆ ಯಾವುದೂ ಅಲ್ಲ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ। ಗುಜರಾತ್ ಹಿಮಾಚಲ ಪ್ರದೇಶ ವಿಧಾನಸಭೆ ಎಲೆಕ್ಷನ್ ಮುಗ್ದಿದ್ದೇ ತಡ, ಇಡೀ ರಾಷ್ಟ್ರದ ಕಣ್ಣು ನೇರವಾಗಿ ಕರ್ನಾಟಕದ ಮೇಲೆ ಬಿದ್ದಿದೆ। ಹೌದು, ಇನ್ನೇನು ಕೆಲವೇ ತಿಂಗಳಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಾಗಲಿದೆ। ರಾಷ್ಟ್ರೀಯ ಪಕ್ಷಗಳಾಗಿರೋ ಬಿಜೆಪಿ, ಕಾಂಗ್ರೆಸ್ ಡೆಲ್ಲಿಯಿಂದಲೇ ರಣತಂತ್ರ ಹೆಣಿತಿವೆ। ಹಾಗೆ ನಾವೇನ್ ಕಮ್ಮಿ ಇಲ್ಲ ಅಂತ ರಾಷ್ಟ್ರೀಯ ಪಕ್ಷಗಳಿಗೆ ಠಕ್ಕರ್ ಕೊಡಲು ಜೆಡಿಎಸ್ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ। ತಂತ್ರ ರಣತಂತ್ರಗಳ ಮಧ್ಯೆ ನಾವು ನಿಮಗೆ ನಿತ್ಯ ಒಂದೊಂದು ರಣಕಣಗಳ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದೀವಿ। ಅದರಂತೆ ಇವತ್ತು ಮತ್ತೊಂದು ಪವರ್ಫುಲ್ ಕ್ಷೇತ್ರದಲ್ಲಿ ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಹೇಳ್ತೀವಿ। ಇಲ್ಲಿ ಏನೇನೂ ಇಲ್ಲ ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಿಮಗೆ ನೀಡೋಕೆ ಹೊರಟಿರೋ ಗ್ರೌಂಡ್ ರಿಪೋರ್ಟ್ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭೆ ಕ್ಷೇತ್ರದ್ದು। ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಬಲ ಎದುರಾಳಿಗಳಾಗಿ ಗುರುತಿಸಿಕೊಂಡಿವೆ। ಚುನಾವಣೆ ರಿಸಲ್ಟ್ ತೆಗೆದು ನೋಡಿದ್ರೆ ವಿಜಯಲಕ್ಷ್ಮಿ ಎರಡೂ ಪಕ್ಷಗಳ ನಡುವೆ ಹಾವು ಏಣಿ ಆಟ ಆಡಿರೋದು ಕಾಣಸಿಗಲಿದೆ। ಸದ್ಯಕ್ಕೆ ಇಲ್ಲಿ ಮಾಜಿ ಡಿಸಿಎಂ, ಕೆಪಿಸಿಸಿ ಮಾಜಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಶಾಸಕರಾಗಿದ್ದಾರೆ। 2008ರಲ್ಲಿ ಈ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಪರಮೇಶ್ವರ್ ಮೊದಲ ಬಾರಿ ಜಯ ಗಳಿಸಿದ್ರು। ಬಳಿಕ 2013ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ಲಾಲ್ ವಿರುದ್ಧ ಸೋಲುಂಡಿದ್ರು। ಹಾಗೇನೆ 2018ರಲ್ಲಿ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಪರಮೇಶ್ವರ್ ಗೆದ್ದಿದ್ದಾರೆ। ತುಮಕೂರು ಜಿಲ್ಲೆಯ ಕೊರಟಗೆರೆ ಕ್ಷೇತ್ರದಲ್ಲಿ ಒಟ್ಟು 1,96,470 ಮತದಾರರಿದ್ದಾರೆ। ಅದರಲ್ಲಿ ಪುರುಷ ಮತದಾರರು 99,087, ಮಹಿಳಾ ಮತದಾರರು 99,383। ಈ ವೋಟರ್ಸ್ಗಳು ಡಾ ಜಿ ಪರಮೇಶ್ವರ್ ಅವರನ್ನ ಪುನಃ ಆಯ್ಕೆ ಮಾಡ್ತಾರಾ ಇಲ್ವೇ ಜೆಡಿಎಸ್ನ ಮಾಜಿ ಎಂಎಲ್ಎ ಸುಧಾಕರ್ ಲಾಲ್ಗೆ ಮಣೆ ಹಾಕ್ತಾರಾ ಅನ್ನೋದೇ ಕುತೂಹಲದ ಪ್ರಶ್ನೆಯಾಗಿದೆ। ಕ್ಷೇತ್ರದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಇಬ್ಬರಿಗೂ ಏಳು ಬೀಳು। ಬಿಜೆಪಿ ಅಭ್ಯರ್ಥಿಯಿಂದ ಗೆಲುವು ನಿರ್ಧಾರ ಆಗುತ್ತಾ? ಈ ಕ್ಷೇತ್ರ 1978ರ ಚುನಾವಣೆವರೆಗೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು। ಕೈಪಾಳ್ಯದಿಂದ ಬೇಲಿಗೂಟ ನಿಲ್ಲಿಸಿದ್ರೂ ಗೆಲ್ಲೋದು ಪಕ್ಕಾ ಅನ್ನೋ ಹಾಗಿತ್ತು। ಬಟ್ 1983ರಲ್ಲಿ ಇಲ್ಲಿಗೆ ಫಸ್ಟ್ ಟೈಮ್ ಜನತಾ ಪಾರ್ಟಿ ಎಂಟ್ರಿ ಕೊಡುತ್ತೆ। ಅದು ವಿಭಾಗವಾದ ಮೇಲೆ 1994ರಲ್ಲಿ ಜೆಡಿಎಸ್ ನೆಲೆ ಕಂಡುಕೊಳ್ಳುತ್ತೆ। ಅಲ್ಲಿಂದ ಕಾಂಗ್ರೆಸ್, ಜೆಡಿಎಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಿದೆ। ಇದರ ಮಧ್ಯೆ ಈ ಬಾರಿ ಮತ್ತೊಂದು ಲೆಕ್ಕಾಚಾರವೂ ಕಾಣಿಸ್ತಿದೆ। ಅದೇನು ಅಂದ್ರೆ, ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಮೇಲೆ ಜೆಡಿಎಸ್ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದು ಡಿಸೈಡ್ ಆಗುತ್ತಂತೆ। ಹಾಗಾದ್ರೆ ಈ ಬಾರಿ ಯಾರು ಗೆಲ್ಲಬಹುದು? ಜನ ಏನ್ ಹೇಳಿದ್ದಾರೆ ನೋಡೋಣ, ಬನ್ನಿ। ಕಾಂಗ್ರೆಸ್ನ ಹಾಲಿ ಶಾಸಕರು ಆಗಿರುವಂತಹ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಹಾಗೆ ಜೆಡಿಎಸ್ನ ಸುಧಾಕರ್ ಲಾಲ್ ನಡುವೆ ನೇರ ಪೈಪೋಟಿ ಇದೆ। ಅದ್ರ ಜೊತೆಗೆ ಬಿಜೆಪಿಯ ಮಾಜಿ IAS ಅಧಿಕಾರಿ ಅನಿಲ್ ಕುಮಾರ್ ಇವರು ಕೂಡ ತುಸು ಪೈಪೋಟಿ ಕೊಡೋದಕ್ಕೆ ಕೂಡ ಈಗ ಮುಂಚೂಣಿಯಲ್ಲಿರುವಂಥದ್ದು। ಹಾಗಾದರೆ ಬನ್ನಿ, ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ, ಏನೆಲ್ಲ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಜನರ ನಾಡಿಮಿಡಿತ ಏನು, ಇದೆಲ್ಲದರ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವೇ ನ್ಯೂಸ್ ಫಸ್ಟ್ನ ಗ್ರೌಂಡ್ ರಿಪೋರ್ಟ್। ಹಾಗಾದರೆ ಬನ್ನಿ ಹೋಗೋಣ, ಜನರು ಏನು ಹೇಳ್ತಾರೆ ಅಂತ ಕೇಳೋಣ। ಎಸ್, ಈಗ ನಾವು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸಿದ್ದರಬೆಟ್ಟ ತಪ್ಪಲಿನಲ್ಲಿರುವ ಬೂದ್ಗವಿ ಗ್ರಾಮಕ್ಕೆ ಬಂದಿದ್ದೀವಿ। ಸೊ ಇಲ್ಲಿ ಜನರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕೂಡ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ, ಬನ್ನಿ ಮಾತಾಡ್ಸೋಣ ಅವ್ರ ಹತ್ರನೂ ಕೂಡ। ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳ ವಿಚಾರವಾಗಿ ನಿಮಗೆ ಎಷ್ಟು ಮಟ್ಟಿಗೆ ತೃಪ್ತಿ ಇದೆ? ಕೆಲಸ ಕಾರ್ಯಗಳು ಸ್ವಲ್ಪ ಇದ್ದಿದ್ರೊಳಗೆ ಮಾಡಿದ್ದಾರೆ, ಅಂಥ ತೀರಾ ಅಭಿವೃದ್ಧಿ ಕಮ್ಮಿನೇ ಇರುತ್ತೆ। ಈ ಸಾರಿ ಇದರಲ್ಲಿ ಪರವಾಗಿಲ್ಲ ಮಾಡಿದ್ದಾರೆ, ಸ್ವಲ್ಪ ಇದ್ದಿದ್ರೊಳಗೆ ಪರವಾಗಿಲ್ಲ। ಇನ್ನೊಂದು ಸ್ವಲ್ಪ, ಇನ್ನೊಂದೊಂದೂವರೆ ಕಿಲೋಮೀಟ್ರು ರಸ್ತೆ ಸ್ವಲ್ಪ ಹಾಳಾಗೈತೆ, ಮಾಡಬೇಕು। ಕ್ಷೇತ್ರ ಅಭಿವೃದ್ಧಿ ತಗೊಂಡ್ರೆ ಏನೂ ಆಗಿಲ್ಲ। ಯಾರು ನಿಮಗೆ ಬೆಸ್ಟ್ ಅನ್ಸೋದು? ನಮಗೆ ಈ ಕ್ಷೇತ್ರದ ಇದನ್ನು ನೋಡ್ಕೊಂಡ್ರೆ ಪರಮೇಶ್ವರ್ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಈ ಸರಿ ಇದರಲ್ಲಿ ಕೆಲಸ ಮಾಡಿದ್ದಾರೆ। ನಮಗೆ ಯಾರನ್ನ ಅನುಕೂಲ ಮಾಡ್ತಾರಲ್ಲ ಅವರಿಗೆ ನಾವು ಅನುಕೂಲ ಮಾಡಬೇಕಲ್ವಾ. ಹಂಗೇ ನಾವು ಯಾರು ಅನುಕೂಲ ಮಾಡ್ತಾರೆ ಯಾರು ಮಾಡ್ತಾರ. ಈಗ ಪರಮೇಶ್ವರ್ ಈಗ ಮಾಡೋಣ ಅಂತ ನಾವು ಅವರು ಬಂದ ಮೂರ್ಗೆಲ್ಲ ಒಂದು ಇದು ಮಾಡ್ತಾವ್ರಲ್ಲ ಅದಕ್ಕೆ ದೇವಸ್ಥಾನ ಅದೆಲ್ಲ ಮಾಡೇವ್ರಿ ನಾವು. ಈಗೇನು ಅಂತಂದ್ರೆ ಬಿಜೆಪಿ ನೋಡಿದ್ದ ಆಯತಾಲೇನೆ ಎಲ್ಲ ಹಗರಣ 40% ಅಂತ ಹೇಳ್ತಾವ್ರೆ. ಈಗ ಇದು ಏನು ಸಮ್ಮಿಶ್ರ ಸರ್ಕಾರ ಬರ್ತೇನೋ ಅಂತ ಹೇಳಿದ್ರು. ಪರಮೇಶ್ವರ್ ಒಳ್ಳೆ ಕೆಲಸ ಮಾಡ್ಯವ್ರೆ. ಈ ರಸ್ತೆಗಳೆಲ್ಲ ಇರಲಿಲ್ಲ, ಇದು ಕುಡಿಯೋ ನೀರಿಂದು ಫಿಲ್ಟ್ರ್ ವಾಟ್ರ್ ಮಾಡ್ತಾವ್ರಿ. ಈಗ ಸೊ ಕೆಲಸ ಉತ್ತಮ. ಮೆಡಿಕಲ್ಗಳು ಏನಾದ್ರೂ ಪ್ರಾಬ್ಲಮ್ ಆದರೆ ಕಣ್ಣು ಕಿವಿ ಮೂಗು ಆಪ್ರೇಷನ್ನು ಅಂಥದ್ದೆಲ್ಲ ಈಗೆಲ್ಲ ಯಶಸ್ವಿನಿ ಬೇರೆ ಬಂದೈತೆ. ಅದರಿಂದ ಅನುಕೂಲ ಮಾಡೇವ್ರಿ. ಕುಮಾರಸ್ವಾಮಿ ಪಕ್ಷನೇ ನಮ್ಮದು, JDS. ನಾವು ಅವರು ಮೊದಲಿನ ಇಲ್ಲಿಂದಲೂ ನಾವು ಅವ್ರ ಕಡೆಯಲ್ಲೇ ಇದ್ದೀವಿ. ಈ ಸಲನ ಸುಧಾಕರ್ ಲಾಲು ಕುಮಾರಣ್ಣೆ ಸುಧಾಕರ್ ಲಾಲು. ಯಾಕೆ ಸುಧಾಕರ್ ಲಾಲ್ ಯಾಕೆ ಅಂತ? ಸುಧಾಕರ್ ಲಾಲ್ ಅಂತಂದರೆ ನಮ್ಗೆ ಹಿಂದೆ ಕಷ್ಟ ಸುಖಗಳಿಗೆ ಯಾರೇ ಒಂದು ಸಣ್ಣ ಪುಟ್ಟ ಒಂದು ಮನೆಗೆ ಏನೇ ಒಂದು ಒಬ್ಬ ಬಡ ರೈತ ಹೇಳಿ ಒಬ್ಬ ಬಡ ಕುಟುಂಬದವ್ರು ಹೇಳಿ ಅವ್ರು ಬಂದು ಆ ತಕ್ಷಣ ವಿಸಿಟ್ ಕೊಟ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೇಳಿ ಹೋಗ್ತಾರೆ ಅವರು. ಅದರಿಂದ ನಮಗೆ ಅವ್ರು ಅವತ್ತಿಗಿಂತಲೂ ನಮಗೆ ಅಭಿಮಾನ ಜಾಸ್ತಿ ಅವ್ರ ಮೇಲೆ. ಈಗ ಕಾಂಗ್ರೆಸ್ ಕೂಡ ಪರಮೇಶ್ವರರು ಇದ್ದಾರೆ, ಹಾಲಿ ಶಾಸಕರು. ನಮಗೇನು ಅದರ ಬಗ್ಗೆ ನಮಗಾಗಿ ಏನೋ ಬೇರೆ ಕಡೆ ಏನೋ ಅನುಕೂಲ ಮಾಡಿದ್ದಾರೇನೋ, ನಮಗೇನು ಮಾಡಲಿಲ್ಲ. ನಮಗೆ ಕೊರೋನಾದಾಗೂ ಬಂದು ಒಂದು ಹಳ್ಳಿ ಒಳಗೆ ಒಂದು ವಿಸಿಟ್ ಕೊಡಲಿಲ್ಲ. ಲಾಲು ಅಂದರೆ ನಮ್ಮ ಆತ್ಮ ಮಿತ್ರರು ಇದ್ದಂಗೆ ಅವರು ಸಹ. ಯಾಕೆಂದರೆ ಒಳ್ಳೆ ರಾತ್ರಿ 12 ಗಂಟೆ ಟೈಮಲ್ಲಿ ಕೆರೆ ಏರಿ ಒಡೆಯ ಮಟ್ಟ ಇತ್ತು. ಆ ಕೆರೆ ಏರಿ ಮೇಲೆ ಬಂದು ನಿಂತು ದಯವಿಟ್ಟು ಕೆರೆಯಿಂದಲವರಿಗೆಲ್ಲ ವಾರ್ಗೋಗ್ರಿ ಅಂತ ಅವರವರು JDS ಕಾರ್ಯಕರ್ತರುಗಳಿಗೆಲ್ಲ ಹೇಳಿ ಅವರು ಅಭಿನಂದನೆಯನ್ನು ಸಲ್ಲಿಸಿ ರಾತ್ರಿ 12 ಗಂಟೆಯಿಂದ ಒಂದು ಗಂಟೆವರೆಗೂ ಕೆರೆ ಏರಿ ಮೇಲೆ ನಿಂತು ಇಷ್ಟೆಲ್ಲ ಸಹಾಯ ಮಾಡಿದರು. ನಮ್ಮ ಪ್ರಾಣಾಪಾಯಕ್ಕೆ ಅವರು ಬಂದು ಒಂದು ಮಾರ್ಗದರ್ಶನ ಹೇಳಿದರು ಅವತ್ತು. ಆ ಥರ ಇನ್ನು ಯಾರೇ ಅಭ್ಯರ್ಥಿಗಳು ಫಸ್ಟ್ನಿಂದಲೂ ಯಾರೇ ಬಂದು ನಮಗೆ ಈ ಥರ ಮಾಹಿತಿ ತಿಳಿಸಲಿಲ್ಲ. ಪರಮೇಶ್ವರರು ಇದ್ದಾರಲ್ಲ, ಪರಮೇಶ್ವರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಅವರು ಒಂದು ವಿದ್ಯಾಭ್ಯಾಸ ಆಗಲಿ ಏನೇ ಆಗಲಿ ಅವರು ಅದಕ್ಕೆ ಮಾನ್ಯತೆ ಕೊಡ್ತಾ ಇದ್ದಾರೆ. ಒಂದು ಹುಡುಗರನ್ನ ಓದ್ಸೋಕ್ಕಾಗಲಿ ಅವರು ಅದರಲ್ಲಿ ಚಾಣಕ್ಯತನದಿಂದ ಮಾಡ್ತಾರೆ ಸರ್. ನಾವೀಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚನ್ನರಾಯದುರ್ಗ ಹೋಬಳಿಯ ಜೋನಿಗರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಕೊರಟಗೆರೆಯಿಂದ ಸುಮಾರು 18 ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ಗ್ರಾಮ. ಸೊ ಹಾಗಾಗಿ ಇಲ್ಲಿ ಮಾತಾಡ್ಸೋಣ ಏನು ಅಂತ. ಸರ್, ಈಗ 2023 ಚುನಾವಣೆ ಹತ್ತಿರ ಇರುವಂಥದ್ದು, ನಿಮ್ಮ ಪ್ರಿಯಾರಿಟಿ ಯಾರಿಗೆ ಕೊಡ್ತಿದ್ದೀರಾ ನೆಕ್ಸ್ಟ್ ಚುನಾವಣೆಯಲ್ಲಿ? ನೆಕ್ಸ್ಟ್ ಚುನಾವಣೆ ಈಗ ಬರಬೇಕಾದ್ರೆ ಇಲ್ಲಿ ಸುಧಾಕರ್ ಲಾಲ್ ಗ್ಯಾರಂಟಿ ಪಕ್ಕ ಬರ್ತಾರೆ ಸರ್. ಯಾಕೆ ಅವರು ಬಡವರು ಆದಾರಿ, ಒಂದು ಫಂಕ್ಷನ್ ಆಗಲಿ ಬರ್ತಾನೆ, ಅಭಿವೃದ್ಧಿ ಕೇಳ್ತಾನೆ, ಅವೈ ಮಾಡ್ತಾನೆ. ಅದೇ ಪರಮೇಶ್ವರೇ ಪರದೇಶಿಯಾಗಿ ಹೋಗ್ತಾನೆ, ಕಾರ್ ಬಿಟ್ಟು ಇಳಿಯಲ್ಲ, ಏನೂ ಇಲ್ಲ, ಒಂದು ಮಾಹಿತಿ ಕೇಳಲ್ಲ, ಏನೂ ಮಾಡಲ್ಲ. ಅವರು ಯಾವುದು ಗೆದ್ದರೂ ಇಂಥವ್ರಿಗೂ ಅವ್ರ ಸಲ್ಲಿ ಏನೂ ಇಲ್ಲ. ಇವು ಏರಿಯಾದಾಗಿ ಒಂದು ದೇವಸ್ಥಾನಕ್ಕಾಗಲಿ ಒಂದು ಅಭಿವೃದ್ಧಿಗಾಗಲಿ ಅವ ಏನು ಮಾತಾಡ್ಸಲ್ಲ, ಬಂದಿಲ್ಲ, ಅವರಿಂದೇನು ಸೌಲಭ್ಯ ಇಲ್ಲ. ಈ ಸತಿ ಸುನೀಲ್ ಕುಮಾರ್ ಅಂತೇಳಿ ಹೊಸ BJPಗೆ ನಿಲ್ತಾ ಇದ್ದಾರೆ ಕ್ಯಾಂಡಿಡೇಟು ಅನಿಲ್ ಕುಮಾರ್ ಅಂತ. ಅವ್ರೇನು ಬಂದು ಇನ್ನೂ ನಮಗೆ ಪರಿಚಯ ಆಗಿಲ್ಲ. ನಾವು ಪಕ್ಕ BJP ಅವರೇನೆ, ಆದರೂ ಅವರೇನು ನಮಗೆ ಕ್ಯಾಂಡಿಡೇಟ್ ಆಗಿ ಇನ್ನೂ ನಮಗೆ ಮಾತಾಡ್ಸಿಲ್ಲ, ರೋಡ್ ಶೋನು ಬಂದಿಲ್ಲ. ಇವ್ರು ಮಾತ್ರ JDSನವರು ಸುಧಾಕರ್ ಲಾಲ್ ಅವರು ಬಂದೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ. 70% ಸುಧಾಕರ್ ಲಾಲ್ ಬರ್ತಾರೆ ಅಂತ ನಾನು ಮನವಿ ಹೇಳ್ತಾ ಇದ್ದೀನಿ. ಇದು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ BJP ನೆಲೆ ಇಲ್ಲ, ಕಾಂಗ್ರೆಸ್ ವರ್ಸಸ್ಸು ದಳನೇ ಇರೋದು. ಅದರಲ್ಲಿ 2ಕ್ಕೆ ಫೈಟ್ ಬೀಳೋದು ಜಾಸ್ತಿ. ಸರಿ ಅಂತರ ಏನು ಜಾಸ್ತಿ ಗೆಲ್ಲೋರು BJP ದಳನೇ ಆಗಲಿ ಕಾಂಗ್ರೆಸ್ ಆಗಲಿ, ಸ್ವಲ್ಪ ಅಂತರದಲ್ಲಿ 2 ಹಾಕೊಂಡು ಬರುತ್ತೆ. ನಿಮ್ಮ ಆಯ್ಕೆ ಯಾರ್ದು? ನಾವು ಕಾಂಗ್ರೆಸ್ಸು. ಕಾಂಗ್ರೆಸ್ಸಲ್ಲಿ ಯಾರು? ಜಿ ಪರಮೇಶ್ವರ್. ಈ ಸಲ ಪರಮೇಶ್ವರ್ ಗೆಲ್ತಾರಾ? ನಮ್ಮ ಪಕ್ಷದವರು ನಾವು ಗೆಲ್ತೀವಿ ಅಂತಾರೆ, BJPಯವರು ದಳ ಗೆಲ್ತೀವಿ ಅಂತಾರೆ. ಅದು ಅಂತರ ಎಷ್ಟಂದ್ರೆ ಕಾಂಗ್ರೆಸ್ ವರ್ಸಸ್ಸು ದಳ ಅಂತರದ್ದು ಜಾಸ್ತಿ ಏನು ಇಲ್ಲ. ಅಂತರ ಒಂದು 10-15 ಸಾವಿರ ಹೆಚ್ಚು ಕಮ್ಮಿಗೆ 2 ಹಾಕೊಂಡು ಬರುತ್ತೆ. ನಮ್ಮದು ಪರಮೇಶ್ವರ್ ಗೆಲ್ತಾರೆ ಅಂತಲೇ ನಾವು ಕಾಂಗ್ರೆಸ್ ಪಾರ್ಟಿ. ನಾವು ಹೆಚ್ಚಿನದಾಗಿ ಈ ಸಾರಿ ಒಂದು 15-20 ಸಾವಿರದಿಂದ ಒಟ್ಟಿನಿಂದ ಗೆಲ್ತಾರೆ ಇವರು. ಸರ್ CM ಆಗೋದಂತೂ ಖಚಿತ. ಸರ್, ನನ್ನ ಹೆಸರು ಶಿವಕುಮಾರ್ ಅಂತ. ನಾವು ಇಲ್ಲಿ ಹೊಸ ಮುಖ ಅನಿಲ್ ಕುಮಾರ್ BJPಯಿಂದ IAS ಆಫೀಸರ್ ಆಗಿದ್ದವರು, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. BJP 100% ಈ ಸರಿ ಕೊರಟಗೆರೆ ಕ್ಷೇತ್ರ ಬರುತ್ತೆ ಅಂತ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೋಡು ಸಹ ಇದಿಲ್ಲ, ಚೆನ್ನಾಗಿದ್ದಾವೆ ರೋಡ್ಗಳೆಲ್ಲನ, ಮತ್ತು ಜನಕ್ಕೆ ಸ್ಪಂದಿಸ್ತಾರೆ ಹೋದವ್ರಿಗೆಲ್ಲನ. ಅದರಿಂದ ಅವರೇ ಗೆಲ್ತಾರೆ ಸರ್, ಖಂಡಿತವಾಗಿ. ಕೊರಟಗೆರೆಯಿಂದ 20 ಕಿಲೋಮೀಟರ್ ಅಂತರದಲ್ಲಿರುವಂತಹ ತೋವಿನಕೆರೆ ಹೋಬಳಿ ಕೇಂದ್ರಕ್ಕೆ ನಾವು ಈಗ ಬಂದಿದ್ದೀವಿ। ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಎಚ್ಡಿ ಕುಮಾರಸ್ವಾಮಿ ಅವರು ಇದೇ ಹೋಬಳಿ ಕೇಂದ್ರದಲ್ಲಿ ಗ್ರಾಮ ವಾಸ್ತವ್ಯನ ಕೂಡ ಹೂಡಿದರು। सो ಈ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ ಅಂತಕ್ಕಂತ ಒಂದು ಮಾತನ್ನ ಹೇಳುವ ಮೂಲಕ ಮತ್ತೆ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆ ರೂಪಸನ್ನು ಕೂಡ ಹೊರಟಿರುವಂತ। ಹಾಗಾದ್ರೆ ಬನ್ನಿ ತೋವಿನಕೆರೆ ಜನರು ಏನು ಹೇಳ್ತಾರೆ ಅಂತಕ್ಕಂತದ್ದು ಕೂಡ ಅವರನ್ನ ಕೇಳಿ ಪಡೆಯುವಂತ ಒಂದು ಪ್ರಯತ್ನ ಮಾಡೋಣ। सर ಈಗ 2023 ಚುನಾವಣೆ ಈ ಬಾರಿಯ ಚುನಾವಣೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆ ಯಾರ್ದಾಗಿರುತ್ತೆ? ಸಾಮಾನ್ಯವಾಗಿ ಕಾಂಗ್ರೆಸ್ ಜೆಡಿಎಸ್ ಗೆ ಇಲ್ಲಿ ಫೈಟ್ ಇದೆ ಸರ್। ಎರಡು ಪಾರ್ಟಿಗೆ ಕಾಂಗ್ರೆಸ್ ಜೆಡಿಎಸ್ ಎರಡು ಫೈಟ್ ಇದೆ। ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಇದುವರೆಗೂ ಅನೌನ್ಸ್ ಆಗಿಲ್ಲ। ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಅನೌನ್ಸ್ ಆದಮೇಲೆ ವೋಟು ಡೈವರ್ಷನ್ ಹೆಂಗೆ ಆಗುತ್ತೆ ಅನ್ನೋದು ನೋಡ್ಕೊಂಡು ಅದನ್ನ ಇದು ಮಾಡ್ಬೋದು ಸರ್। ಅಂದರೆ ಬಿಜೆಪಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಮೇಲೆ ನಿಂತಿರುತ್ತೆ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಸೋಲು ಗೆಲುವಿನ ಲೆಕ್ಕಾಚಾರ। ಹೌದು ಹೌದು ಹೌದು, ಬಿಜೆಪಿ ಅಭ್ಯರ್ಥಿ ಮೇಲೆ ಅವರಿಬ್ಬರು ಗೆಲುವು ಯಾರಿಗೆ ಅನ್ನೋದು ಈ ಬಿಜೆಪಿ ಕ್ಯಾಂಡಿಡೇಟ್ ಮೇಲೆ ನಿಂತಿದೆ। ಹಾಲಿ ಶಾಸಕರು ಜಿ ಪರಮೇಶ್ವರ್ ಅವರು ಅವರ ಕೆಲಸ ಕಾರ್ಯಗಳ ಬಗ್ಗೆ ಎಷ್ಟು ಮಟ್ಟಿಗೆ ನಿಮಗೆ ತೃಪ್ತಿ ಇದೆ? ಕೆಲಸ ಕಾರ್ಯ ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಕೆಲಸ ಕಾರ್ಯ ಮಾಡಿದ್ದಾರೆ। ನಿಮ್ಮ ಮುಂದಿನ ಚುನಾವಣೆಗೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಬಯಸ್ತೀರಾ? ಅದು ನೋಡಬೇಕು ಸರ್, ಇನ್ನೂ ಚುನಾವಣೆ ಹತ್ತಿರಕ್ಕೆ ಬಂದಾಗ ಅಭ್ಯರ್ಥಿಗಳು ಯಾರ್ಯಾರು ಏನೇನು ಅವಕಾಶಗಳಿಗೆ ಮುಂದಕ್ಕೆ ಅವರು ಅವಕಾಶಕ್ಕೆ ಬಂದು ಇದನ್ನು ಮಾಡ್ತಾರೆ ಅನ್ನೋದು ನೋಡಿ ನಾವು ಆವಾಗ ತೀರ್ಮಾನ ತಗೋಬೇಕು ಸರ್। ಇನ್ನೂ 5 ತಿಂಗಳು ಎಲೆಕ್ಷನ್ ಇರೋದ್ರಿಂದ ಈಗಲೇ ಅದನ್ನು ಹೇಳೋಕ್ಕಾಗಲ್ಲ। ನೋಡೋಣ ಅಭ್ಯರ್ಥಿಗಳು ಯಾರ್ಯಾರು ಆಗ್ತಾರೆ, ಮುಂದೆ ಅವರು ಯಾವ್ಯಾವ ಒಂದು ಇದನ್ನು ಇದು ಮಾಡಬಹುದು ಅನ್ನೋ ಒಂದು ಇದ್ರ ಮೇಲೆ ನಾವು ಅವ್ರು ತೀರ್ಮಾನ ಮಾಡಬೇಕಾಗುತ್ತೆ। ಚುನಾವಣೆ ಈಗ ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಗೊತ್ತಿಲ್ಲ। ಪರಮೇಶ್ವರು ನಮ್ಮ ಕ್ಷೇತ್ರದಲ್ಲಿ ಸಜ್ಜನ ರಾಜಕಾರಣಿ ಪರಮೇಶ್ವರು, ಅವ್ರ ಬಗ್ಗೆ ಯಾವುದೇ ಒಂದು ಲಿಟಿಗೇಷ್ ಇನ್ನೊಂದು ಮತ್ತೊಂದೇನಿಲ್ಲ। ಕೆಲಸ ಕಾರ್ಯನೂ ಮಾಡಿದ್ದಾರೆ, ಅವರು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ। ಆಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅನೇಕ ಕಾರ್ಯಕ್ರಮಗಳು, ಶಿವಭಾಗ್ಯ, ಆಮೇಲೆ ಇಂದಿರಾ ಕ್ಯಾಂಟೀನು, ಇವೆಲ್ಲ ಅನೇಕ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ। ಜನಗಳಿಗೆ ಸದ್ಯಕ್ಕೆ ನೋಡೋದ್ರಲ್ಲಿ ಕಾಂಗ್ರೆಸ್ ಬಗ್ಗೆ ಒಲವಿದೆ ಅಂತ ಕಾಣ್ತಾ ಇದೆ। ಕಾಂಗ್ರೆಸ್ಸು ದಳಕ್ಕೆ ಫೈಟು, ಬಿ ಜೆ ಪಿಗಂತೂ ಫೈಟ್ ಇಲ್ಲ। ಕುಮಾರಸ್ವಾಮಿ ಹೇಳ್ತಾರಲ್ಲ, ಈ ಕ್ಷೇತ್ರ ನಮ್ಮದೇನೆ, ನಾವೇ ಗೆಲ್ತೀವಿ ಅಂತ ಹೇಳ್ತೀವಿ, ಹೇಳ್ಬೋದು ಅವರಷ್ಟೇ। ಎಲ್ಲರೂ ನಾನೇ ಗೆಲ್ತೀನಿ ನಾನೇ ಗೆಲ್ತೀನಿ ಅಂತ ಹೇಳ್ಕೊತಾರೆ, ಆದರೆ ಮತದಾರರ ಮೇಲೆ ಡಿಪೆಂಡ್ ಆಗುತ್ತೆ ಅದು। ಮತದಾರರು ಯಾರಿಗೂ ಒಲವಿದೆಯೋ ಅದು ಹೇಳೋಕ್ಕಾಗಲ್ಲ ಈಗಲೇ ಸದ್ಯದಲ್ಲೇ। ಇನ್ನೂ 5-6 ತಿಂಗಳು ಚುನಾವಣೆ ಇದೆ, ನೋಡಬೇಕು ಅಲ್ಲಿವರೆಗೂ ಏನು ಅಂತಕ್ಕಂಥದ್ದು। ಸೊ ಏನಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಂಗೆ ಅನಿಸುತ್ತೆ ಇಲ್ಲೆಲ್ಲ ಕ್ಷೇತ್ರದಲ್ಲೆಲ್ಲ? ಎಲ್ಲ ಒಳ್ಳೆಯದು ಅನಿಸುತ್ತೆ ಅಣ್ಣ। ಹಾಂ, ಚುನಾವಣೆಗೆ ಯಾರು ನಿಮಗೆ ಬೆಸ್ಟ್ ಅನಿಸ್ತಾ ಇತ್ತು? ಈಗ ಹೆಂಗೆ ಕೆಲಸ ಮಾಡಬೇಕು ಅನಿಸುತ್ತೆ? ಈಗ ಹೆಂಗಂದರೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ ಅಣ್ಣ ನಾವು। ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ, ಬರಲ್ಲ ಅಂತಾರೆ? ಓ ಮುನ್ನಣ್ಣ, ಚುನಾವಣೆ ಬಂದಾಗಲೇ ಬರೋದವರು, ಇನ್ನು ಬಾಕಿ ಟೈಮ್ ಎಲ್ಲಿ ಬರ್ತಾರೆ? ಇಲ್ಲೇ ಓಡಾಡಿರೋದು ನೀವು ಯಾವ ಊರಮ್ಮ ಅನ್ನಲ್ಲ, ಗೆದ್ಮೇಲೆ ಹೋಗ್ತಾರೆ। ಯಾರಿಗೆ ನಿಮಗೆ ಪ್ರಿಯಾರಿಟಿ ಕೊಡಬೇಕು ಅಂತಾರ? ನಮ್ಗೆ ಯಾರನ್ನ ಅದೇ ಒಳ್ಳೆ ಕೆಲಸ ಮಾಡೋ ಅಂಥವ್ರಿಗೆ ಕೊಡಬೇಕು। ಏನು ಅಂದರೆ ಯಾರು ಪ್ರಗತಿಪರ ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡಬೇಕು ಸರ್। ಯಾರು ಮುಂದಕ್ಕೆ ತತ್ತಾರೋ ದೇಶನ ಅವ್ರಿಗೆ ಹಾಕ್ಬೇಕು ಒಟ್ಟು, ಅಲ್ವಾ? ಹೆಂಗನ್ಸುತ್ತೆ ಕೆಲಸಗಳೆಲ್ಲ? ಇಲ್ಲಿ ಕೆಲಸಗಳೆಲ್ಲ ಸುಮಾರಾಗಿ ಆಗ್ತಾವೆ। ಇವಾಗ ಯಾರು ಗೆಲ್ತಾರೋ ಅವರು ಬಂದು ಮಾಡಿಸ್ತಾರೆ ಮುಂದೆ। ನಿಮ್ಮ ಪಕ್ಷ ಮುಖ್ಯನಾ ವ್ಯಕ್ತಿ ಮುಖ್ಯನಾ? ವ್ಯಕ್ತಿ ಮುಖ್ಯ ಸರ್। ಯಾರು ವ್ಯಕ್ತಿ ಅಂದರೆ ಯಾರು ಹಂಗಾರೆ ನಿಮಗೆ? ಇಲ್ಲಿ ವ್ಯಕ್ತಿ ಅಂದರೆ ನಮ್ಮ ಇವರು ಸುಧಾಕರ್ಲಾಲ್ ಅವರು ಒಳ್ಳೆ ಮನುಷ್ಯ। ಇಷ್ಟುದ ಹುಡುಗ ಹೋದ್ರೂ ಅವ್ರಿಗೂ ಬೆಲೆ ಕೊಟ್ಟು ಮಾತಾಡಿಸ್ತಾರೆ, ನಿನ್ನದು ಪ್ರಾಬ್ಲಮ್ ಏನು ಅಂತ ಕೇಳ್ತಾರೆ ಅವರು. ಅದಕ್ಕೋಸ್ಕರ ನಾವು ಈ ಸಾರಿ ಈ ಕ್ಷೇತ್ರದಾಗೆ ಅವ್ರದ್ದೇ ನಮಗೆ ಇದು। ಎಸ್, ನಾವೀಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರ ಹೋಬಳಿಯ ಕೆಸ್ತೂರು ಗ್ರಾಮಕ್ಕೆ ಬಂದಿದ್ದೀವಿ। ಸೊ ಇಲ್ಲಿನ ಜನರು ಏನು ಹೇಳ್ತಾರೆ ಚುನಾವಣೆ ಬಗ್ಗೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅವ್ರ ಹತ್ರ ಪಡೆಯುವಂಥ ಒಂದು ಪ್ರಯತ್ನ ಮಾಡೋಣ। ಒಬ್ಬೊಬ್ಬನೇ ಕೂಡ ನಾನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ। ಸೊ ಮುಖ್ಯವಾಗಿ ಈಗ 2023 ಚುನಾವಣೆ ನಿಮ್ಮ ಮುಂದೆ ಇರುವಂಥದ್ದು, ನೀವು ವ್ಯಕ್ತಿಗೆ ಆದ್ಯತೆ ಕೊಡ್ತೀರಾ, ಪಕ್ಷಕ್ಕೆ ಆದ್ಯತೆ ಕೊಡ್ತಿದ್ದೀರಾ? ಪಕ್ಷಕ್ಕೆ. ಸೊ ಪಕ್ಷ ಅನ್ನೋದಾದರೆ ಯಾವ ಪಕ್ಷನ ಗುರುತಿಸ್ತೀರಾ? 2023 के ಡಿಸೈಡ್ ಮಾಡಿಲ್ಲ सो ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳೆಲ್ಲ ನಿಮಗೆ ತೃಪ್ತಿ ಇದೆಯಾ ಕ್ಷೇತ್ರದ ಕೆಲಸಗಳ ಬಗ್ಗೆ ತೃಪ್ತಿ ಇದೆ ನಿಮ್ಮ ಕ್ಷೇತ್ರದ ಶಾಸಕರು ಸೋ ಪರಮೇಶ್ವರ್ ಅವರು ಸರಿ ಕೆಲಸಗಳೆಲ್ಲ ಈ ರೋಡ್ ಎಲ್ಲ ಅವರೇ ಮಾಡಿಸಿದ್ದು ಇದೆಲ್ಲ ಕೆಲಸಗಳೆಲ್ಲ ಚರಂಡಿ ರೋಡ್ ಎಲ್ಲ ಮಾಡಿಸಿದ್ದಾರೆ ಏನು ತೊಂದರೆ ಇಲ್ಲ ಸೋ ಈ ಸಲ ಯಾರಿಗೆ ನೀವು ಪ್ರಯಾರಿಟಿ ಕೊಡಬೇಕು ಅನ್ಕೊಂಡಿದ್ದೀರಾ ಆದ್ಯತೆಯನ್ನು ಯಾರು ಕೊಡ್ತಿದ್ದೀರಾ ಪರಮೇಶ್ವರ್ ಗೆ ಕೊಡ್ತಾ ಇದೀವಿ ಯಾಕೆ ಪರಮೇಶ್ವರ್ ಅವರೇ ಯಾಕೆ ನಾವು ನಮ್ಮ ಕೆಲಸ ಕಾರ್ಯಗಳು ಮಾಡಿದರೆ ಕೊಡ್ತಾ ಇದೀವಿ ನಾವೀಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜುಂಜರಮನಹಳ್ಳಿ ಗ್ರಾಮದ ಹತ್ರ ಇದ್ದೀವಿ ಅಲ್ಲಿ ಈಗ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಕೂಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಡಕೆಯನ್ನು ಆಯುತ್ತಾ ಇದ್ದಾರೆ ಕೂಡ ಅವರ ಹತ್ರ ಮಾತಾಡ್ಸೋಣ ಏನು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಅವರ ಹತ್ರ ಒಂದಷ್ಟು ಮಾತುಗಳು ಕೂಲಿ ಕೆಲಸಕ್ಕೆ ಬಂದಿದ್ದೀವಿ ಕೂಲಿ ಮಾಡ್ತಾ ಇದ್ದೀವಿ ಅಡಕೆ ಆಯಕ್ಕೆ ಅವರು 300 ರೂಪಾಯಿ ಕೊಡ್ತಾರೆ ಈಗ ನೋಡಿ ಚೆನ್ನಾಗಿ ಎಲ್ಲ ಬದುಕು ಮಾಡ್ತಾ ಇರೋದಕ್ಕೆ ಅವರು ಇದು ಮಾಡ್ತಾರೆ ಊಟ ನಾಷ್ಟ ಎಲ್ಲ ಕೊಡ್ತಾರೆ ಈಗ ಚುನಾವಣೆ ಬೇರೆ ಹತ್ರಕ್ಕೆ ಬರ್ತಿದೆ ಬರಲಿ ಬಿಡೋಣ ನಾವು ಬಡವರು ನಮಗೂ ಏನೋ ಅವರು ಇಷ್ಟವಷ್ಟ ನೋಡ್ಕೊಂಡು ಹೇಳೋಣ ಯಾರು ನೋಡ್ಕೊಂತಾರೆ ಯಾರನ್ನಾಗಲಿ ಹೇಳೋಣ ನಾವು ಅಷ್ಟೇ ನಮಗೇನು ಯಾರು ಅನುಕೂಲ ಮಾಡ್ತಾರೋ ಅವರು ಅನುಕೂಲದಾರರಿಗೆ ನಾವು ಓಟ್ಗಳು ಕೊಡ್ತೀವಿ ಅವರು ಈಗ ನಾವು ಸುಧಾಕರ್ಲಾಲು ಅವರೆಲ್ಲ ನಮಗೆಲ್ಲ ಆವಾಗ ಚೆನ್ನಾಗಿ ಇದು ಮಾಡ್ಯಾರ ಉಪಯೋಗ ಮಾಡ್ಯಾವ್ರಿ ನಾವು ಮಾಡಬೇಕಣ್ಣ ಏನು ಅದೇ ಅಲ್ಲ ಸುಧಾಕರ್ಲಾಲೇ ನಮಗೆಲ್ಲ ಇದು ಮಾಡಿದ್ದಾರೆ ಕಣ್ಣು ಆಪ್ರೇಷನ್ನು ಒಟ್ಟಿಗೆ ನಾವು ಯಾರಿಗನ್ನಾಗಲಿ ನಾವು ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಊರಿಗೆ ನಾವು ಯಾರು ನಮಗೆ ನಾವು ಯಾರಿಗೆ ಓಟ್ ಹಾಕ್ತೀವಿ ಅವ್ರು ನಮ್ಮನ್ನು ಚೆನ್ನಾಗಿ ಇದು ಮಾಡಿದರೆ ನಾವು ಅವ್ರಿಗೆ ಓಟ್ ಪರಮೇಶ್ವರ್ ಅವರು ಕೆಲಸ ಮಾಡಿರೋ ತೃಪ್ತಿ ಇದೆಯಾ ಹಾಂ ಚೆನ್ನಾಗಿದೆ ಅವರು ಪರವಾಗಿಲ್ಲ ಪರಮೇಶ್ವರನು ಚೆನ್ನಾಗವ್ರೆ ಸುಧಾಕರ್ಲವರು ಚೆನ್ನಾಗವ್ರೆ ಪರವಾಗಿಲ್ಲ ಕೆಲ ಬಡವ್ರ ಬಗ್ಗರಿಗೆಲ್ಲ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾವ್ರೆ ನಾವೀಗ ಚಂದ್ರಾಯದುರ್ಗ ಹೋಬಳಿಯ ಬರಕ ಗ್ರಾಮದಲ್ಲಿದ್ದೀವಿ ಬರಕ ಗ್ರಾಮದಲ್ಲಿ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಈಗ 2023 ಚುನಾವಣೆ ಇರುವಂಥದ್ದು ಸೊ ಎಲ್ಲ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಜನಪ್ರತಿನಿಧಿಗಳು ಆಮೇಲೆ ಬರೋದಿಲ್ಲ ಅನ್ನೋ ರೀತಿ ಟೀಕೆಗಳೆಲ್ಲ ಇದ್ದಾವೆ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳ ವಿಚಾರವಾಗಿ ನಿಮ್ಗೆ ಎಷ್ಟು ಮಟ್ಟಿಗೆ ಸಮಾಧಾನ ತೃಪ್ತಿ ಇದೆ ಸಮಾಧಾನ ತೃಪ್ತಿ ಅಂದರೆ ಏನು ಅಂತ ಕೆಲಸ ಏನು ಪರಮೇಶ್ವರ್ ಒಂದು ದಿನವೂ ಬಂದಿಲ್ಲ ಎಲೆಕ್ಷನ್ನು ಆಗೋವಾಗ ಬರ್ತಾರೆ ಇಲ್ಲ ಇರಲ್ಲ ಅಷ್ಟೇ ತಿರ್ಗಾ ಇನ್ನು ಬರೋದೇ ಇಲ್ಲ ಮಳೆ ಎಲೆಕ್ಷನ್ನು ಬರೋ ತಕ್ಕ ಇಲ್ಲವೇ ಇಲ್ಲ ಹಂಗಾಕೈತೆ ಅಷ್ಟೇ ಈ ಸಲ ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಾ ನೀವು ನಾವು ವ್ಯಕ್ತಿ ನೋಡ್ತೀವಿ ಅಷ್ಟೇ ಈಗ ಯಾರು ವ್ಯಕ್ತಿ ಅಂದರೆ ಯಾರು ನಾವು ಜೆ ಡಿ ಎಸ್ ಮೇಡಮ್ ಈಗ ಈ ಕ್ಷೇತ್ರದಲ್ಲಿ ಕೆಲಸದ ವಿಚಾರವಾಗಿ ಆಗಿರ್ಬೋದು ಮತ್ತು ನಿಮ್ಮ ಸುತ್ತಮುತ್ತಲ ಗ್ರಾಮದ ವಿಚಾರ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಹೆಂಗೆ ಅನಿಸ್ತಿದೆ ನಿಮಗೆ ಇದೇನೋ ಅಭಿವೃದ್ಧಿ ಆಗ್ತಿದೆಯೋ ಇನ್ನೂ ಆಗಬೇಕಾಯ್ತೋ ಕೆಲಸ ಅಂತ ಅನಿಸುತ್ತೆ ಹೇಗೆ ಅಂತ ಆಗ್ಬೇಕು ಇನ್ನೂ ಕೆಲಸ ಏನೋ ಅಭಿವೃದ್ಧಿ ಆಗಿಲ್ಲ ಮಾಡಬೇಕು ನೀವು ಮಾಡಿಕೊಡಿ ಸೊ ಈ ಕ್ಷೇತ್ರದ ಶಾಸಕರು ಪರಮೇಶ್ವರ್ ಅವರು ಸರಿ ಸರ್ ಪರಮೇಶ್ವರ್ ಅವರು ಆಸ್ಪತ್ರೆ ಕಟ್ಟಿಸ್ಕೊಟ್ಟವ್ರೆ ಅಭಿವೃದ್ಧಿ ಮಾಡವ್ರೆ ಇನ್ನೂ ಮಾಡಬೇಕು ಕೆಲಸಗಳೆಲ್ಲ ಆಗಬೇಕು ಸರ್ ಹಾಸ್ಪಿಟ್ಲ್ದು ಮತ್ತು ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಸ್ಕೂಲ್ ಬಗ್ಗೆ ಮತ್ತು ಅಂಗನವಾಡಿಗಳ ಬಗ್ಗೆ ಎಲ್ಲ ಗಮನ ಕೊಡಬೇಕು ಇಲ್ಲೇ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಚೂರು ಮುಂದೆ ಹೋದರೆ ಇಲ್ಲಿಂದ ಕೈಮಾರದ ತನಕ ರೋಡೇ ಸರಿ ಇಲ್ಲ ಬರೀ ಗುಂಡಿಗಳು ಒಂದು ಗುಂಡಿ ತಪ್ಪಿಸಿದ್ರೆ ಇನ್ನು 2 ಗುಂಡಿ ಫ್ರೀ ಅನ್ನಂಗೆ ಅವೇ ಇಲ್ಲಿ ಕೊರಟಗೆರೆ ಕಸಬಾ ಹೋಬಳಿಯ ಕೂಲಿಕುಂಟೆ ಗ್ರಾಮದ ಬಳಿ ಬಂದಿದ್ದೀವಿ ಕೂಲಿ ಕಾರ್ಮಿಕರು ಕೂಡ ಜೋಳವನ್ನು ಪ್ರತ್ಯೇಕಿಸುವ ಒಂದು ಕೆಲಸದಲ್ಲಿ ಕೂಡ ಇಲ್ಲಿ ತೊಡಗಿದ್ದಾರೆ ಅವರ ಹತ್ರ ಮಾತಾಡ್ಸೋಣ ಯಾರು ಈ ಕ್ಷೇತ್ರದಲ್ಲಿ ಯಾರಿಗೆ ಹೆಚ್ಚು ಒಲವಿದೆ ಅನ್ನೋ ಒಂದು ವಿಚಾರವಾಗಿ ಸಾಕಷ್ಟು ಕೂಡ ಕುತೂಹಲ ಇರುವಂಥದ್ದು ಹಾಗಾಗಿ ಅವರ ಹತ್ರ ಎಲ್ಲ ಮಾತಾಡ್ಸಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡೋಣ ಈಗ ಸೊ ಹೇಳಿ ಈಗ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಅಂದರೆ ಕೆಲಸ ಎಲ್ಲ ಆಗಿದೆ ಅನಿಸುತ್ತಾ ಅಥವಾ ಇನ್ನೂ ಆಗಬೇಕು ಅನಿಸುತ್ತಾ ಇನ್ನೂ ಆಗ್ಬೇಕು ಹೇಳಿ ಸರ್ ಯಾವುದು ಮಾಡಿಲ್ಲ ಏನೊಂದು ಆಗ್ತಾ ಇಲ್ಲ ಸುಮ್ಮನೆ ಒಂದು ಇದೊಂದು ಮಾಡ್ತಾರಷ್ಟೇ ಏನೊಂದು ಆಗಲ್ಲ ಪರಮೇಶ್ವರ್ ಅವರೇ ಬೆಸ್ಟು ಅನಿಸುತ್ತೆ ಇರೋದ್ರಲ್ಲಿ ಎಲ್ಲ ಇರೋದಕ್ಕಿಂತ ಪರಮೇಶ್ವರ್ ಅವರೇ ಬೆಸ್ಟು ತುಂಬ ಜನ ಇವಾಗ ಏನೇ ಒಂದು ಆಕ್ಸಿಡೆಂಟ್ ಆಗಲಿ ಬೇರೆ ಏನೇ ಒಂದು ಇದಾದ್ರೂ ಅವರು ಎಲ್ಪ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಅವರಿಂದ ನಮಗೆ ಸಹಾಯ ಆಗಿದೆ ನಮ್ಮ ಅಭಿಪ್ರಾಯ ಪರಮೇಶ್ವರ್ ಅವರೇ ಬರಬೇಕು ಅನ್ನೋ ಒಂದು ಇದಿದೆ ಸಾರಿ ಪರಮೇಶ್ವರ್ ಅವರು ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಇದೇ ತರ ಮುಂದುವರಿಸಿಕೊಂಡು ಹೋದರೆ ಅವನ್ನ ಇರಲಿ ಅಂತ ಹೇಳಿ ಎಲ್ಲರೂ ಅಪೇಕ್ಷೆ ಮಾಡ್ತಾ ಇದ್ದೀವಿ ಸರ್. ಈಗ 2023 ಚುನಾವಣೆ ಹತ್ತಿರದಲ್ಲಿದೆ. ಸೊ ನಿಮ್ಮ ಆಯ್ಕೆ ಯಾರಾಗಿರ್ತಾರೆ? ಆಯ್ಕೆ ಅಂತ ನಾವು ಯಾರು ಹೇಳ್ಕೊಳಲ್ಲ, ಯಾರು ಇಲ್ಲಿ ವ್ಯಕ್ತಿಗಳು ನೋಡಿ ಇದು ಅಷ್ಟೇ. ಯಾರು ನಿಮಗೆ ಉತ್ತಮ ವ್ಯಕ್ತಿ ಅನ್ಸುತ್ತೆ? ಹೇಳೋಕ್ಕಾಗಲ್ಲ, ನಾವು ಇದ್ರ ಮೇಲೆ ಇದಾಗಿ ಡಿಪೆಂಡ್ ಆಗ್ತದೆ ಸರ್. ಅಭಿಪ್ರಾಯ ಹೇಳೋಕ್ಕಾಗಲ್ಲ. ಬೋತಲ್ಲಿ ಎರಡು ಫೈಟ್ ಇದೆ, ಹೇಳೋಕ್ಕೆ ಆಗಲ್ಲ. ಈ ಸತಿ ಎರಡು ಫೈಟ್ ಇದೆ. ಈ ಕಡೆ ದಳಾನೂ ಇದೆ, ಈ ಕಡೆ ಕಾಂಗ್ರೆಸ್ ಇದೆ. ಹಂಗೆ ಸಮೀಕ್ಷೆ ಮಾಡೋದಾದರೆ ಎರಡೂ ಬೋತಲ್ಲಿ ಫೈಟ್ ಇದೆ. ಹೇಳೋಕ್ಕಾಗಲ್ಲ ಯಾರಿಗಾಗಬೇಕು ಅನ್ನೋದು. ಪ್ರಯತ್ನ ಪಟ್ಟು ಹೇಳಿ ನೋಡಿ, ಮನಸ್ಸು ನೋಡಿ ಆಗ್ತೀವಿ ಓಟು. ನಾವು ಸುಧಾಕರ್ಲಾಲ್ಗೆ ಹಾಕೋದು. ಇದ್ದಿದ್ರಲ್ಲಿ ಅವರೇ ಹಳ್ಳಿಗಳಿಗೆಲ್ಲ ಓಡಾಡ್ತಾರೆ, ಕೆಲಸ ಮಾಡ್ತಾರೆ, ಅಕಸ್ಮಾತ್ ಹೋದರೂ ಸ್ಪಂದಿಸ್ತಾರೆ. ಇವರು ಮನೆ ಹತ್ರ ಹೋದ್ರೇ ಇಲ್ಲ ಇಲ್ಲ ಅಂತಾರೆ, ಬಂದು ಮನೆ. ಅದರಿಂದ ನಾವು ಸುಧಾಕರ್ಲಾಲ್ಗೆ ಹಾಕೋಣ ಅಂತ ಡಿಸೈಡ್ ಮಾಡಿ. ಏನೂ ಮಾಡಲ್ಲ, ಮಾಡೋರಿಗೆ ಮಾಡಿಕೊಡ್ತಾರೆ, ಮಾಡ್ದಿರೋರಿಗೆ ಯಾವುದೂ ಇಲ್ಲ. ಪರಮೇಶ್ವರರು ಇದ್ದಾರೆ ಇಲ್ಲಿ, ಹ್ಞೂ ಇದ್ದಾರೆ. ಇದ್ರೂ ತಾನೇ ಏನು ಪ್ರಯೋಜನ ಬಂತು? ಹ್ಞೂ, ಕೊಡೋರಿಗೆ ಮಾತ್ರ ಕೊಡ್ತಾರೆ, ಅವ್ರು ತಿನ್ನೋರು ಮಾತ್ರ ತಿಂತಾರೆ. ನಮ್ಮಂಥ ಬಡವರು ಏನೂ ಇಲ್ಲ, ಎತ್ತೂ ಇಲ್ಲ. ಇರ್ಲಿ ಸರ್, ನಮಗೂ ಸೌಲಭ್ಯ ಮಾಡಿದ್ದಾರೆ, ಅದಕ್ಕೆ ಹೇಳ್ತಾ ಇದೀವಿ ನಮ್ಮೂರ ಕಡೆಗೆ. ಕೆಲಸ ಕಾರ್ಯಗಳ ಬಗ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಚುನಾವಣೆ ಬಂದಾಗ ಅಷ್ಟೇನೆ ಓಡಾಡ್ತಾರೆ ಅಂತಾರೆ. ಯೋ ಸ್ವಾಮಿ, ನಮಗೆ ಅಷ್ಟೊಂದು ಗೊತ್ತಾಗಲ್ರ, ನಾವು ರೈತರು, ನಮಗೆ ಅಷ್ಟೊಂದು ಇದಿಲ್ರ. ಯಾವುದೋ ಒಂದಕ್ಕೆ ಬಂದಿದ್ಕೊಂಡು ಓಟ್ ಹಾಕ್ತಿವಿ, ನಮ್ಮ ಪಡಿ ನಾವು ಹೋಗ್ತೀವಿ ಅಷ್ಟೇ ಸ್ವಾಮಿ. ತುಂಬಾ ಚುನಾವಣೆಗಳಲ್ಲಿ ಓಟೆಲ್ಲ ಹಾಕಿದ್ರಾ? ಹ್ಞೂ ಹಾಕಿದ್ವಿ. ಯಾರು ಬೆಸ್ಟ್ ಅನಿಸ್ತಿದೆ? ಯಾರೋ ಯಾವ ಎಲ್ಲರೂ ಬೆಸ್ಟ್ ಅನಿಸ್ತೈತೆ ನಮಗೆ. ಕೆಲಸ ಮಾಡೋರು ಅದೇ ಯಾರು. ಆದರೆ ನಮ್ಮ ಅಭಿವೃದ್ಧಿ ಕೊರಟಗೆರೆ ಟೌನ್ ಚೆನ್ನಾಗಾಗಿದೆ. ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಕೊರಟಗೆರೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಎರಡು 2023 ಚುನಾವಣೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಎಂಬುದಕ್ಕೆ ಮತದಾರರ ಅಂತರಂಗದಲ್ಲಿ ಸುಪ್ತವಾಗಿ ಅಡಗಿದೆ. ಆದರೂ ಕೂಡ ಇಡೀ ದಿನ ನ್ಯೂಸ್ ಫಸ್ಟ್ ಕ್ಷೇತ್ರದಲ್ಲಿ ನಡೆಸಿದಂತಹ ಗ್ರೌಂಡ್ ರಿಪೋರ್ಟ್ನಲ್ಲಿ ಜನರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಬಿ ಜೆ ಪಿ ನೆಲೆ ಕಷ್ಟ ಸಾಧ್ಯ ಆದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಸುಧಾಕರ್ಲಾಲ್ ಇವರಿಬ್ಬರ ನಡುವಿನ ಹಣಾಹಣಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತಕ್ಕಂಥದ್ದು ಕೂಡ ಮತದಾರರು ನಿರ್ಧಾರ ಮಾಡ್ತಾರೆ. ಆದರೆ ಬಿ ಜೆ ಪಿಯ ಅಭ್ಯರ್ಥಿಯ ಯಾರು ಅನ್ನೋದನ್ನ ನಿಗದಿ ಆಗೋದ್ರ ಮೇಲೆ ಸೋಲು ಗೆಲುವು ಎಲ್ಲ ಒಂದು ಕಡೆ ನಿರ್ಧಾರ ಆಗುತ್ತಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ. ಒಂದಂತೂ ಸ್ಪಷ್ಟ, 2013 ಆಗಿರ್ಬೋದು, 2018 ಆಗಿರ್ಬೋದು, ಆದರೆ 2023 ಚುನಾವಣಾ ಫಲಿತಾಂಶ ನಿಜಕ್ಕೂ ಕೊರಟಗೆರೆಯಲ್ಲಿ ಅನಿರೀಕ್ಷಿತ ಫಲಿತಾಂಶ ಬರಬಹುದು, ಅಚ್ಚರಿಯ ಫಲಿತಾಂಶ ಬರಬಹುದು ಅನ್ನೋ ರೀತಿಯಲ್ಲಿ ಕೂಡ ಈಗ ಅಭಿಪ್ರಾಯಗಳು ವ್ಯಕ್ತ ಆಗ್ತಿರುವಂಥದ್ದು.